ಸುಸಂಸ್ಕೃತ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಸ್ವಾಗತ. ಇಂದು ಶ್ರೀಶಕ್ತಿ ಕಲಾ ಕ್ಷೇತ್ರದಲ್ಲಿ 5 ಗಂಟೆಗೆ ಇನ್ನ 3 ನಿಮಿಷ ಇದೆ, ಅಂದ್ರೆ 4:57 ಮಧ್ಯಾಹ್ನದ 2ನೇ ಸೆಷನ್, 1748. ಇದಕ್ಕೆ ಕೊಟ್ಟಿರುವಂತ ಹೆಸರು ರುದ್ರನಮಕ ಚಾಂಟಿಂಗ್ ವರ್ಚುವಲ್ ಕ್ಲಾಸ್ ವಿತ್ 5 ಸ್ಟೂಡೆಂಟ್ಸ್, ಭಾಗ 22. ಗುರುಗಳಾದ ವಿದ್ವಾನ್ ವಿ ನಂಜುಂಡ ಸ್ವಾಮಿಯವರಿಗೆ ವೇದಿಕೆನ ಬಿಟ್ಕೊಡ್ತೀನಿ. ನನಗೆ ಬಿಟ್ಕೊಟ್ಬಿಟ್ಟಿದೆ. ಈಗ ನಾನು ಇಮಿಡಿಯೇಟಾಗಿ ಒಂದ್ಸತಿ ಗಣನ ಅಂತ ಹೇಳ್ಬಿಡೋಣ. ಓಂ ಗಣನಾಂತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಷ್ಯನ್ಮನ್ನೋತಿ ಸೀದಸಾಧನಂ. ಓಂ ನಮೋ ಭಗವತೇ ರುದ್ರಾಯ. ಈಗ ಮುಂದುವರಿಸ್ಬೋದು ನಮ್ಮ ವಾಗೀಶ್ ಅವರು. ಹೀಗೆ ಹಿಂದಿನ ಸಂಚಿಕೆಯಿಂದ ಮುಂದುವರೆದ ಭಾಗವಾಗಿ ಮತ್ತೊಮ್ಮೆ ನಾನು ಗಣಪತಿ ಸ್ತೋತ್ರದೊಂದಿಗೆ ಶುರು ಮಾಡ್ತೀನಿ. ಓಂ ಗಣನಾಂತ್ವಾ ಗಣಪತಿ ವಹಾಮಹೇ ಕವಿಂ ಕವೀನಾಂ ಉಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನ ಶೃಣ್ಣನ್ ಓತಿ ಬಿಸೀದ ಸಾಧನಂ. ಓಂ ನಮೋ ಭಗವತೇ ರುದ್ರಾಯ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಈ ಸ್ಮೃತಿಗಳು ಅಂತ ನಾವು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ದ್ವಾಪರ ಯುಗದಲ್ಲಿ ಸಂಕಸ್ಮೃತಿ ಅಥವಾ ಲಿಖಿತ ಸ್ಮೃತಿಯನ್ನು ಅಳವಡಿಸ್ಕೊಂಡಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ತ್ರೇತಾಯುಗದಲ್ಲಿ ಗೌತಮ ಸ್ಮೃತಿ ಅಂತ ಕೇಳ್ಬೋದು. ಇವತ್ತು ಸತ್ಯಯುಗದಲ್ಲಿ ಅಥವಾ ಇದನ್ನು ಕೃತಯೋಗ ಅಂತಲೂ ಕರೀತಾರೆ, ಇದರಲ್ಲಿ ಮನುಸ್ಮೃತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಆಮೇಲೆ ಈ ಸ್ಮೃತಿಯನ್ನು ನಮ್ಮ ಸಮಾಜಕ್ಕೆ ನಮ್ಮ ಭೂಮಂಡಲಕ್ಕೆ ಒತ್ತು ಕೊಟ್ಟಂತಹ ವಿದ್ವಾಂಸರುಗಳು ಋಷಿಮಹಾಮುನಿಗಳು ಇವರು ಬರೀ ಯಾವುದೋ ಶಾಸ್ತ್ರ ಮಂತ್ರ ಇದನ್ನು ಮಾತ್ರ ಕೊಡಲಿಲ್ಲ. ದೇವರ್ ಆಲ್ಸೋ ಲಾ ಗಿವರ್ಸ್ ಟು ದಿ ನೇಷನ್, ದೇವರ್ ಆಲ್ಸೋ ಲಾ ಗಿವರ್ಸ್ ಟು ದಿ ಮ್ಯಾನ್ ಕೈಂಡ್. ಅಂತಹ ಸಂದರ್ಭದಲ್ಲಿ ಮನುಸ್ಮೃತಿಯಲ್ಲಿ ಇವತ್ತಿನ ಪ್ರೆಸೆಂಟ್ ನಮ್ಮಲ್ಲಿ ಇರತಕ್ಕಂಥ ನಮ್ಮ ಭಾರತದಲ್ಲಿ ಇರತಕ್ಕಂಥ ಒಂದು ಕಾನೂನಿನ ಬಗ್ಗೆ ಉಲ್ಲೇಖ ಮಾಡಬೇಕು ಅಂದರೆ ನಮ್ಮಲ್ಲಿ ಸೆಕ್ಷನ್ 125 ಆಫ್ CRPC ಒಂದು ಮೇಂಟೆನೆನ್ಸ್ ಅನ್ನೋ ಒಂದು ಆಸ್ಪೆಕ್ಟ್ ಬರುತ್ತೆ. ಅದರಲ್ಲಿ ಯಾರೆಲ್ಲ ಎಲಿಜಿಬಲ್ ಫಾರ್ ಮೇಂಟೆನೆನ್ಸ್ ಅನ್ನತಕ್ಕಂಥದ್ದು ಒಂದು ಮೂಲಭೂತವಾದ ಪ್ರಶ್ನೆ ಉದ್ಭವ ಆದಾಗ ಮನು ಅವತ್ತು ಬರೀತಾರೆ. ಮನುಸ್ಮೃತಿಯಲ್ಲಿ ಅವ್ರು ಹೇಳ್ತಾರೆ, ವೃದ್ಧೌಚ ಮಾತಾ ಪಿತರು ಸುತ ಶಿಶು ಸಾಧ್ವಿ ಭಾರ್ಯ ಇವರುಗಳು ದೇ ಆರ್ ಎಲಿಜಿಬಲ್ ಫಾರ್ ಮೇಂಟೆನೆನ್ಸ್. ವೃದ್ಧೌಚ ಮಾತಾ ಪಿತರು ಏಜ್ಡ್ ಪೇರೆಂಟ್ಸ್ ಸುತ ಶಿಶು ಇನ್ಫೆಂಟ್ ಚಿಲ್ಡ್ರನ್ ಅಂಡ್ ಸಾಧ್ವಿ ಭಾರ್ಯ ಚೇಸ್ಟ್ ಚೈಲ್ಡ್ ಇವರು ದೀಸ್ ಆರ್ ಆಲ್ ಚೇಸ್ಟ್ ವೈಫ್ ದೀಸ್ ಆರ್ ಆಲ್ ಎಲಿಜಿಬಲ್ ಫಾರ್ ಮೇಂಟೆನೆನ್ಸ್. ಥ್ಯಾಂಕ್ಸ್ ಫಾರ್ ದಿ ಕರೆಕ್ಷನ್. ಅದನ್ನ ನಮ್ಮಲ್ಲಿ ನಮ್ಮ ಮನುಸ್ಮೃತಿ ಕಾಲದಿಂದಲೂ ಮನೋರ ಕಾಲದಿಂದಲೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇವರಿಗೆಲ್ಲ ಮೇಂಟೆನೆನ್ಸ್ ಅದನ್ನು ಇವತ್ತು ನಮ್ಮಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಅದನ್ನು ಇವತ್ತು ಅಳವಡಿಸ್ಕೊಂಡಿದ್ದಾರೆ. ಅದೇ ಥರ ನಮ್ಮಲ್ಲಿ ಆಶ್ವಲಾಯನ ಸೂತ್ರದಲ್ಲಿ ಮದುವೆಯ ಬಗ್ಗೆ, ವೆನ್ ದಿ ಮ್ಯಾರೇಜ್ ಹೇರ್ ಹಿಂದೂ ರಿಲಿಜಿಯಸ್ ಟ್ರೆಡಿಷನಲ್ ಮ್ಯಾರೇಜ್ ಬಿಕಮ್ಸ್ ಕಂಪ್ಲೀಟ್ ಅನ್ನೋದ್ರ ಬಗ್ಗೆ, ಮಾಂಗಲ್ಯ ಧಾರಣೆ ಆದ ತಕ್ಷಣವೇ ಇದು ಕಂಪ್ಲೀಟ್ ಆಗಲ್ಲ, ಸಪ್ತಪದಿ ಆನ್ ದಿ ಕಂಪ್ಲೀಷನ್ ಆಫ್ ಸಪ್ತಪದಿ ದಿ ಮ್ಯಾರೇಜ್ ಬಿಕಮ್ಸ್ ಕಂಪ್ಲೀಟ್. ಅದು ಇವತ್ತು ನಮ್ಮ ಕಾನೂನಲ್ಲಿ ಸಹ ಅದಕ್ಕೆ ಮಾನ್ಯತೆ ಇದೆ. ಈಗ ಬರೀ ಮಾಂಗಲ್ಯ ಧಾರಣೆಯಾಗಿದೆ ಟ್ರೆಡಿಷನಲ್ ಮ್ಯಾರೇಜ್ ಅಲ್ಲಿ, ಸಪ್ತಪದಿ ಆಗಿಲ್ಲ ಅಂತಂದ ಸಂದರ್ಭದಲ್ಲಿ ವೆದರ್ ದಟ್ ವೈಫ್ ಕ್ಯಾನ್ ಇನ್ಹೆರಿಟ್ ದಿ ಪ್ರಾಪರ್ಟಿ ಆಫ್ ದಿ ಹಸ್ಬೆಂಡ್ ಅಂತಂದ ಬಂದಾಗ ದೊಡ್ಡ ಜಿಜ್ಞಾಸೆ. ನೋಡಿ, ಇದು ನಾನು ಯಾಕೆ ಇಂಟರ್ಫಿಯರ್ ಆಗ್ತೀನಿ ಅಂದರೆ, ಇವತ್ತು ಬೆಳಗಿನ ಸೆಷನ್ನಲ್ಲಿ ಚಮಕ ಕ್ಲಾಸ್ ಮಾಡುವಾಗ ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ. ಸುಮಾರು ಜನ ಒಂದು 15 ದಿವಸದಿಂದ ನಮ್ಮ ಸಾವಿತ್ರಿಯವ್ರಿಗೆ ಗೊತ್ತು, ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಪ್ತಪದಿ ಬಗ್ಗೆ. ನಿಮ್ಮ ಇದು ಪರ್ಟಿಕ್ಯುಲರ್ಲಿ ಈಸ್ ಆನ್ ಅಡ್ವೊಕೇಟ್, ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, ಅವರ ಗುರುಗಳು ಇವರು ನಮ್ಮ ಸಾವಿತ್ರಿಯವರು. ಯಾಕೆಂದರೆ ಇವರಿಬ್ಬರು ಆಮೇಲೆ ಈಕೆ ಈಸ್ ಆಲ್ಸೋ ಪ್ರಾಕ್ಟೀಸಿಂಗ್ ನಾವು. ಇದು ಈಗ ಇವರು 3 ಜನ ದೇ ರೆಪ್ರೆಸೆಂಟ್ ಒಂದು ಈ ಸಪ್ತಪದಿಯ ಬಗ್ಗೆ ಸ್ವಲ್ಪ ಅವರು ಲೀಗಲ್ಲಾಗಿ ಏನು ಹೇಗೆ ಇಂಪ್ಲಿಮೆಂಟೇಷನ್ ಆಗ್ತಿದೆ.
ನಮ್ಮ ಈ ಧಾರ್ಮಿಕವಾಗಿ ಹೇಗಿದೆ ಅದನ್ನು ಒಂದು ಈ ಕಾಲಧರ್ಮಕ್ಕೆ ಹಿಂಗೆ ಹೇಳಿ ಅಂತ ನನಗೆ ಭಾಳ ಜನ ಓದ್ತ. ಅದಕ್ಕೆ ನೀವು ಒಂಥರ ಲೀಡ್ ತೊಗೊಂಡ್ರಿ. ಈಗ ನನ್ನ ಉದ್ದೇಶ ಇರೋದೇ ನಮ್ಮ ಇಟೀನಿರಿಯಲ್ಲಿ ರುದ್ರ ನಮಕ ಮಂತ್ರಪುಷ್ಪ ಈ ಮೂರು ಆದಮೇಲೆ ತಕ್ಷಣ ತೊಗೊಳ್ಳಿ ಸರ್, ಈಗ ನೀಡತ್ತೆ ಬರುತ್ತೆ. ಅದಕ್ಕೆ ನೀವು ಅದಕ್ಕೆ ಒಳ್ಳೆ ಚಾಲನೆ ಫಸ್ಟು, ಯಾಕಂದರೆ ಒಬ್ಬ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿ ನಿಮಗೆ ಅದ್ರ ಬಗ್ಗೆ ಚೆನ್ನಾಗಿ ನಂಗೀಗೇನತ್ತೆ ಈ ಬೇಸ್ ಮೇಲೆ ನನ್ನ ಲೌಕಿಕ ಉದಾಹರಣೆಗಳನ್ನು ಕೊಡ್ತೀನಿ ನಾನು. ಮತ್ತು ಅಲ್ಲಿರೋ ನಾನು ಇಟ್ಕೊಂಡಿದ್ದೀನಿ ಸಪ್ತಪದಿ. ವಾಟ್ ಈಸ್ ರಿಯಲಿ ಇದು ಓನ್ಲಿ ಎಲ್ಲರೂ ತಿಳ್ಕೊಂಡಿರೋದು ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಿ ಲಾ ಮೇಕರ್ಸ್, ಸಪ್ತಪದಿ ನಾಟ್ ಓನ್ಲಿ ಫಾರ್ ಹಿಂದೂಸ್ ತಿಳ್ಕೊಂಡಿರೋದು. ಇನ್ ಅದರ್ ವೇ ಈಗಲೇ ಒಂಚೂರು ಲೀಡ್ ಕೊಡ್ತೀನಿ, ಎಲ್ಲ ಧರ್ಮದವ್ರಿಗೂ ಅದಿದೆ, ಬಟ್ ಅವ್ರು ಬೇರೆ ರೀತಿ ಮಾಡ್ತಾರೆ ಅಷ್ಟೆ. ರೀತಿ ನೀತಿ ಅಂತೀವಲ್ಲ, ಅದಕ್ಕೆ ರೀತಿ ನೀತಿ ನಡವಳಿಕೆ ಈ ಕಷ್ಟ ನೋ ಮುಂದೆ. ಅದಕ್ಕೆ ಯು ಹ್ಯಾವ್ ಟೇಕನ್ ಎ ವೆರಿ ಗುಡ್ ಟಾಪಿಕ್ ಇವತ್ತು ಬೆಳಗ್ಗೆ ನಾನು ನಮ್ಮ ಚಮಕದಲ್ಲಿ ಅದನ್ನ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಅದನ್ನ ಒಂದು ಸ್ವಲ್ಪ ಹೇಳ್ತೀನಿ ಅಂತ ಶೂರ್ ಮಾಡಿದ್ದೀನಿ. ಬಟ್ ವಿತೌಟ್ ಮೈ ಟೆಲಿಂಗ್ ನೀವು ಅದನ್ನು ನಿಮ್ಮ ಮನಸ್ಸಿನಿಂದ ಬಂತು. ಗುಡ್, ವೆರಿ ಗುಡ್ ಶಿಷ್ಯ. ಹಾಂ, ಹಾಗೆ ನಮ್ಮಲ್ಲಿ ಮದುವೆ ಗಂಡು ಹೆಣ್ಣಿಗೆ ಆಗುವಾಗ ಹೆಣ್ಣಿಗೆ ಒಂದು ಗೋತ್ರ, ಗಂಡಿಗೆ ಒಂದು ಗೋತ್ರ ಅಂತ ನಮ್ಮ ಹಿಂದೂ ಲೀನೇಜ್ ಅಂತ, ಗೋತ್ರ ಅಂದ್ರೆ ಲೀನೇಜ್. ಅಶ್ವಲಾಯನ ಸೂತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ, ಸ್ವಗೋತ್ರ ಭ್ರಶ್ಯತೆ ನಾರಿ ವಿವಾಹ ಸಪ್ತಮೇ ಪದೇ. ಹೆಣ್ಣು ಮಗಳಾದವಳು ಮಾಂಗಲ್ಯ ಧಾರಣೆ ಆದ ತಕ್ಷಣನೇ ತಂದೆ ಮನೆ ಗೋತ್ರದಿಂದ ಗಂಡನ ಮನೆ ಗೋತ್ರದಕ್ಕೆ ಟ್ರಾನ್ಸ್ಫಾರ್ಮ್ ಆಗಿರಲ್ಲ. ಸ್ವಗೋತ್ರಾತ್ ಭ್ರಶ್ಯತೆ ನಾರಿ ವಿವಾಹ ಸಪ್ತಮೇ ಪದಿ ಆನ್ಲಿ ಓನ್ಲಿ ಆನ್ ದಿ ಕಂಪ್ಲೀಷನ್ ಆಫ್ ದಿ ಸೆವೆಂತ್ ಸ್ಟೆಪ್ ಆಫ್ ಸಪ್ತಪದಿ ಶಿ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಆನ್ ಟು ದಿ ಗೋತ್ರ ಆಫ್ ಹಸ್ಬೆಂಡ್ ಅಂತ. ಅಂದರೆ ಓನ್ಲಿ ದೆನ್ ದಿ ಮ್ಯಾರೇಜ್ ಬಿಕಮ್ಸ್ ಕಂಪ್ಲೀಟ್. ಹಾಗಾಗಿ ಈ ವೇದ ಮಂತ್ರ ಇವುಗಳನ್ನು ನಮಗೆ ದೇವರಿಂದ ದಾರಿಯಾಗಿ ಪಡೆದವರು ನಾವು. ಸುಮಾರು ಮಹಾಮುನಿಗಳಿಂದ ಮನು ಪರಾಶರ ಆಪಸ್ತಂಭ ಗೌತಮ ಇದ್ದವರೆಲ್ಲ ಇದನ್ನು ನಮಗೆ ಶಾಸ್ತ್ರ ಸಂಪ್ರದಾಯ ಮಂತ್ರ ಅಂತ ಮಾತ್ರ ಕೊಡದೆ ದೇ ಹ್ಯಾವ್ ಗಿವನ್ ದೇವರ್ ಆಲ್ಸೋ ದಿ ಲಾ ಗಿವರ್ಸ್ ಟು ದಿಸ್. ಅದು ಭಾಳ ಇಂಪಾರ್ಟೆಂಟ್. ಸೊ ಅಂಥ ಮಹಾನ್ ಮಹಾನ್ ಗುರುಗಳಿಗೆ ಮತ್ತು ನಮ್ಮ ಗುರುಗಳಾದ ನಂಜುಂಡ ಸ್ವಾಮಿಯವರಿಗೆ ನನ್ನ ಸಷ್ಟಾಂಗ ನಮಸ್ಕಾರಗಳು ತಿಳಿಸ್ತಾ ನನ್ನ ಎರಡು ಮಾತನ್ನು ತಿಳಿಸ್ತೇನೆ. ಎಸ್, ಒಳ್ಳೆ ಲೀಡ್ ತೊಗೊಂಡಿದ್ದೀವಿ. ಈಗ ತುಂಬ ಸಂತೋಷ ಆಯ್ತು, ಯಾಕಂದರೆ ಮುಂದೆ ಹೀ ಈಸ್ ಕೇಪಬಲ್ ಆಫ್ ಇನ್ನೂ ಅನಲೈಸ್ ಮಾಡೋಕ್ಕೆ ಶಕ್ತಿ ಇದೆ. ಯಾಕಂದರೆ ಇನ್ನೂ ನನಗೆ 1000 ಸಂಚಿಕೆ ಬರೀ ರುದ್ರ ಮತ್ತು ಇನ್ನು ಮುಂದುವರಿತಿದೆ ಚಮಕ. ಅದು ಚಮಕ ಹೇಳಿದಾಗ ಐ ಥಿಂಕ್ ಈ ಕಂಡು ಒಂದು ಮಿನಿಮಮ್ 100 ಅವ್ರಿಗೆ ಮೀಸಲಾಗಿಡ್ಬೋದು. ಯಾಕೆಂದರೆ ಅಲ್ಲೆಲ್ಲ ಬರೋದು ಚಮಕದಲ್ಲೆಲ್ಲ ಬರೀ ನಮಗೇನು ಬೇಕು ನಾವೇನು ಕೊಡಬೇಕು, ವಾಟ್ ವಿ ಗಿವ್ ಟು ಸೊಸೈಟಿ, ವಾಟ್ ವಿ ಟೇಕ್ ಫ್ರಮ್ ಸೊಸೈಟಿ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದೆ ಅದರಲ್ಲಿ. ಇದು ನಿಮ್ಮ ಮೂರೂ ಜನ ಅಡ್ವೊಕೇಟ್ಸ್ ಇರೋದರಿಂದ ಬೇರೆ ಬೇರೆ ಒಂದು ವಯೋಧರ್ಮದವರಾಗಿ ನಿಮ್ಮ ಅನುಭವದಲ್ಲಿ ಆ ಚಮೆಗೂ ಬರ್ತೀನಿ. ನಿನ್ನೆ ನಿಮ್ಗೆ ನಮಕ ಮುಗಿಸಿದ್ರಿ, ಇನ್ನು ಪ್ರಾಬಬಲಿ ಇವತ್ತು ಭಾನುವಾರ ನಾಳೆ ನಡೆದು ರಜಾ ಇರೋದ್ರಿಂದ ನಮಕ ಇನ್ನು ಒಂದು 11 ಒಂದು ಸತಿ ನೀವು ನಾಳೆ ಹೇಳೋಣ, ಸೋಮವಾರ ಆದ್ದರಿಂದ ಏಕಾದಶಿ ಅಷ್ಟನ್ನು ಹೇಳೋಣ. ಈಗ ಈಗ ಇನ್ನೂ ಟೈಮ್ ಇದೆ, ಒಂದು ಸ್ವಲ್ಪ ಫಾರ್ ಎ ಚೇಂಜ್ ನೀನೊಂದು 1619 ಹತ್ತಿರದ್ದು ನೀನೇನು ನೋಟ್ಸ್ ಮಾಡ್ಕೊಂಡಿದ್ಯಾ ಅದನ್ನ ನೀನು ಹೇಳಮ್ಮ. ನೋಡಿ, ಈಗ ಅವರು ಲೀಡ್ ಕೊಟ್ಟರೆ ಎಲ್ರಿಗೂ ಮಾತಾಡಬೇಕು ಅನ್ನೋದು ವಿಚಾರ ಎಲ್ರಿಗೂ ಗೊತ್ತಿರುತ್ತೆ. ಒಂದು ವೇದಿಕೆ ಬೇಕಿತ್ತು ಇಂಥ ನಿಮಗೆ ಅಲ್ಲಿ ಲಕ್ಕಿಲಿ ಒಂದು ವರ್ಲ್ಡ್ ಪ್ಲಾಟ್ಫಾರ್ಮೇ ಸಿಕ್ಬಿಟ್ಟಿದೆ. ನೀವು ಎಲ್ಲರೂ ನಿಮ್ಮ ನಿಮ್ಮ ಇದೊಂದೇ ಅಲ್ಲ, ನಿಮ್ಮ ಫೆಲೋ ಅಡ್ವೊಕೇಟ್ಸ್ ಇರ್ತಾರಲ್ಲ ಅವ್ರುಗಳಿಗೆಲ್ಲ ನೋಡಿದ್ರೆ ಒಂದು ಅಥಾರಿಟೇಟಿವ್ ಆಗಿರುತ್ತೆ. ನೀವು ವೇಗಾಗಿ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಯು ಹ್ಯಾವ್ ಗಾಟ್ ಎ ರೆಸ್ಪಾನ್ಸಿಬಿಲಿಟಿ ಬೀಯಿಂಗ್ ಆನ್ ಅಡ್ವೊಕೇಟ್. ಆಮೇಲೆ ಇದಕ್ಕೇನು ಒಂದು ಸಿಂಧುತ್ವ ಅಂತ ಬೇಕಾಗುತ್ತೆ ಯಾವಾಗಲೂ. ಆ ಸಿಂಧುತ್ವ ನಾನು ಅಕ್ಕೇನು ಯಾವಾಗಲೂ ನಾನು ನಮ್ಮ ಸಾವಿತ್ರಿಯನ್ನು ಕೇಳೋದು ಎದುರು ಇವತ್ತು ಬೆಳಗ್ಗೆನೂ ಏನಕ್ಕೋ ಕೇಳಿದೆ, ನಾನು ಹೇಳಿಬಿಡ್ತೀನಿ ಆಮೇಲೆ ಸರಿಯೇನಮ್ಮ ನಾನು ಹೇಳೋದು ಅಂತ ಕೇಳ್ತೀನಿ. ಯಾಕೆನೆ ಎದುರುಗಡೆ ವಿಡಿಯೋ ಬೆಳಗ್ಗೆ ಯಾವುದೋ ಒಂದರಲ್ಲಿ ಕೇಳಿದೆ ನಾನು ಕರೆಕ್ಟು ಅಂತ. ಯಾಕೆಂದರೆ ಅಫರ್ಮೇಷನ್ ಅನ್ನೋದು ಬೇಕು, ಸಿಂಧುತ್ವ. ಸೊ ಇಲ್ಲಿ ನಾನೇನು ಆ ಸಂಚಿಕೆಗಳಲ್ಲಿ ಹೇಳಿದ್ದೀನೋ ಎಲ್ಲ ವರ್ಗದವರು ಕೂಡ, ಇವನ್ ನನ್ನ ಉಮಾದೇವಿಯವರು ಮಾತಾಡಬೇಕಾಗತ್ತೆ, ಯಾಕೆಂದರೆ ಆಕೆಯೂ LLB ಮಾಡಿರೋದು. ಆಮೇಲೆ LLB ಮಾಡಿರೋದು ಒಂದು ಬೇರೆ, ಅದು ಸಬ್ಜೆಕ್ಟ್ ಆಗೋಯ್ತು, ಪರೀಕ್ಷೆ ಆಗೋಯ್ತು. ಆ ಪ್ರಾಕ್ಟೀಸ್ನ ಮನಸ್ಸಿಗೆ ತೆಗೆದುಕೊಂಡು ಅದನ್ನ ಜನಗಳಿಗೆ ಇದೊಂದು ಸೇವೆನೇ ನೋಡಿ. ಲೀಗಲ್ ಅನ್ನೋದು ನಾನು ಇದೊಂದು ಲೀಡ್ ಕೊಡೋಕ್ಕೆ ಮುಂಚೆ ಇವ ಇನ್ ಬಿಟ್ವೀನ್ ನಾವು ಬೆಳಗಿನ ಸೆಷನ್ ಮಾಡಿದ್ಮೇಲೆ ಒಂದಿಷ್ಟು ಟೆಲಿಫೋನ್ ಬಂತು, ಸರ್ ನೀವೆಲ್ಲ ಹೇಳ್ತಾ ಇರ್ತೀರ ಲೀಗಲ್ಲಾಗಿ ಕರೆಕ್ಟಾಗಿದೆ, ಆದರೆ ಇಲ್ಲದೇ ಇದ್ರೆ ಹೇಗೆ ಆಗ್ತಿತ್ತು ಅನ್ನೋದೊಂದು ನಿಜ. ಅಕಸ್ಮಾತ್
ಲಾ ಕಾನೂನು ಇಲ್ಲದೆ ಹೋಗಿದ್ದಿದ್ರೆ ಎಲ್ಲ ವರ್ಗದವರು ಹೇಗೆ ಒಬ್ಬರು ಆರೋಗ್ಯ ಕೆಟ್ಟರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಆದರೆ ಸಾಮಾಜಿಕ ಸ್ವಾಸ್ಥ್ಯ ಕೆಟ್ಟರೆ ಅಡ್ವೊಕೇಟ್ ಹತ್ರನೇ ಹೋಗ್ಬೇಕು. ಅಡ್ವೊಕೇಟ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಪೊಲೀಸ್ನವರು ಅಡ್ವೊಕೇಟ್ ಹತ್ರ ಹೋಗ್ಬೇಕು, ವೈದ್ಯರು ಅಡ್ವೊಕೇಟ್ ಹತ್ರ ಹೋಗಬೇಕಾಗುತ್ತೆ. ಯಾಕೆಂದರೆ ಈಗ ಲೀಗೋ ಮೆಡಿಕಲ್ ಕೇಸಸ್ ಬರ್ತಾ ಅಲ್ವಾ, ಎಲ್ ಎಮ್ ಸಿಗಳು ಬೇಕು, ಮೆಡಿಕೋ ಲೀಗಲ್ ಕೇಸಸ್ ಬರ್ತಾ ಇರುತ್ತೆ, ಆ ದೃಷ್ಟಿಯಿಂದ ಆಮೇಲೆ ಇನ್ಶೂರೆನ್ಸ್ನವರು ಬೇಕಾಗುತ್ತೆ, ಟ್ಯಾಕ್ಸ್ನವರು ಲಾಗು. ಸೊ ಎಷ್ಟೊಂದು ಯಾಕೆ ನಾನು ಇದು ಹೇಳಿದ್ರೆ ಅವರು ಭಾರತ್ ಬಾಚ್ ಸ್ಮೃತಿ ಮನುಸ್ಮೃತಿ ಅಯ್ಯೋ ಇವಾಗಲೇ ಲಾಗೆ ಲೀಡ್ ಕೊಟ್ಟವರೇ ಅಪೌರುಷೇಯರು. ಆಮೇಲೆ ಈವನ್ ನೌ ನಾನು ಹ್ಯಾವ್ ರೆಡ್ ಲಾ ಬಾಕ್ಸ್, ಈಗ ನೆಗೋಷಿಯಬಲ್ ಇನ್ವೆಂಟ್ಮೆಂಟ್ ಆ್ಯಕ್ಟ್ ಬಂದಿತ್ತು, ಆ ಕಾರಣ ವಾಟ್ ಈಸ್ ಎ ಚೆಕ್ಕಿಂದ ಶುರುವಾಗಿದೆ, ಚೆಕ್ ಈಸ್ ಎ ಡ್ರಾ, ಚೆಕ್ ಈಸ್ ಎ ನೆಗೋಷಿಯಬಲ್, ಅದು ಇಟ್ಸ್ ಎ ಡ್ರಾನ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ನಾಟ್ ಎಕ್ಸ್ಪ್ರೆಸ್ಡ್ ಬಿ ಪೇಯಬಲ್ ಅದರ್ವೈಸ್ ದ್ಯಾನ್ ಇನ್ ಡಿಮಾಂಡ್ ಅಂತ ಇಫ್ ಐ ಆಮ್ ರೈಟ್ ಸೆಕ್ಷನ್ 6 ಸೇಸ್ ಅಲ್ವಾ. ಅದೇ ಆಮೇಲೆ ಅಲ್ಲಿ ಬೇಕಾದಷ್ಟು ಅಂದರೆ ಒಂದು ಬ್ಯಾಂಕಿಂಗ್ ಹೇಗೆ ನಡೀತಾ ಇದ್ದವು ಇಡೀ ಯೂನಿವರ್ಸಲ್ಲಿ, ಬ್ಯಾಂಕಿಂಗ್ ಅನ್ನೋದಿಲ್ಲದೆ ಇದ್ರೆ ಏನಾಗ್ತಿತ್ತು, ಬ್ಯಾಂಕಿಂಗ್ ಲಾ ಇಲ್ಲದೆ ಇದ್ರೆ ಏನಾಗ್ತಿತ್ತು, ಚಾವಸ್ ಆಗ್ಬಿಡ್ತಾ ಇತ್ತು. ಸೊ ಎವ್ರಿಥಿಂಗ್ ವಿ ಆರ್ ಗವರ್ನ್ಡ್ ಬೈ ಲಾ, ಲಾ ಆಫ್ ನೇಚರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಕೂಡ ನನಗೆ ಭಾಳ ಹೆಮ್ಮೆಯನ್ನು ನಾನು ಚೂಸ್ ಮಾಡಿಕೊಂಡಿರೋ 3 ಜನ ಶಿಷ್ಯರು ಅಡ್ವೊಕೇಟೇ ಆಗಿರೋದು, ಇಬ್ಬರು ಹೆಣ್ಮಕ್ಕಳು. ಆ ದೃಷ್ಟಿಯಲ್ಲೂ ಕೂಡ ಮನುಸ್ಮೃತಿಯಲ್ಲಿ ಹೇಳಿದ್ದು ಅಮ್ಮ ನಾವು ನಾವೇನು ಮಾಡ್ತೀವಿ ಕೆಲಸದ ಮಿಸ್ಕೋಟ್ ಮಾಡ್ಕೋತೀವಿ, ನ ಸ್ತ್ರೀನ ಸ್ವಾತಂತ್ರ್ಯ ಮರ ಅದೇ ಅಂತ ನೋ ಹೂ ಸೆಡ್ ದಟ್ ಅದನ್ನ ನಾವು ಇಂಟರ್ಪ್ರಿಟ್ ಮಾಡ್ಕೊಳ್ಳೋದು. ಸ್ತ್ರೀಗಿರೋ ಸ್ವಾತಂತ್ರ್ಯ ನಾ ಬರೀ ಗಾರ್ಗೆ ಮೈತ್ರಿ ಅಂತ ಒಂದು 5-6 ಜನ ಹೇಳ್ತೀವಿ, ಈಗ ಅಂಥ ಲಕ್ಷಾಂತರ ಗಾರ್ಗೆಗಳಿದ್ದಾರೆ, ಲಕ್ಷಾಂತರ ಮೈತ್ರಿಯರಿದ್ದಾರೆ. ಅದನ್ನು ತಿಳ್ಕೊಂಡು ನಾನು ಯಾಕಂದರೆ ಈಗ ಚಿಕ್ಕಷ್ಟು ಅಂತ ಇರ್ತೀನಲ್ಲ, ಆ ಹುಡುಗಿ ಏನು ಹೇಳ ಪಾಪ ಅದು 3 ದಿವಸದಿಂದ ನೋಟ್ಸ್ ಮಾಡ್ಕೊಂಡಿದ್ದ ಹೇಳಿದ ಹೇಳಮ್ಮ ನೀನು ಆರಂಭ ಮಾಡು ಈಗ. ನಮಸ್ಕಾರ, ನನ್ನ ಹೆಸರು ಅಮೃತ ವರ್ಷಿಣಿ. ಓಂ ಗಣಾನಾಂತ್ವಾ ಗಣಪತಿ ಗಂ ವಹಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪತ ಆನಶಣ್ವನ್ನೋತಿ ಬಿಸೀದ ಸಾಧನಂ. ಓಂ ನಮೋ ಭಗವತೆ ರುದ್ರಾಯ. ಗುಡ್. ನನಗೆ 1619 ಸಂಚಿಕೆಯನ್ನ ಇದು ಮಾಡಿಕೊಟ್ಟಿದ್ರು, ಅದರಲ್ಲಿ ರುದ್ರ ಅಧ್ಯಾಯದಲ್ಲಿ ರುದ್ರನ ರೂಪವನ್ನ ವರ್ಣನೆ ಮಾಡ್ತಾನೆ. ಅದರಲ್ಲಿ ಈಗಿನ ಕಾಲದಲ್ಲಿ ಅಂದ್ರೆ ಗಂಡು ಹೆಣ್ಣಿನ ಬಗ್ಗೆ ವರ್ಣನೆ ಮಾಡ್ಬೇಕಾದ್ರೆ ಗಂಡು ಹೇಗಿದ್ದಾನೆ ಅಂತ ಹೆಣ್ಣನ ಹತ್ರ ವರ್ಣಿಸ್ತಾರೆ, ಹೆಣ್ಣೆ ಹೇಗಿದ್ದಾಳೆ ಅಂತ ಗಂಡನ ಹುಡುಗನ ಹತ್ರ ವರ್ಣಿಸ್ತಾರೆ. ಆ ರೀತಿಯಲ್ಲಿ ಋಗ್ವೇದದಲ್ಲಿ ಶಿವನನ್ನ ಹೇಗೆ ವರ್ಣಿಸಿದ್ದಾರೆ ಅಂತ ಅದ್ರಲ್ಲಿ ಹೇಳಿದ್ರು ಗುರುಗಳು. ರುದ್ರನು ಬಿಲ್ಲು ಬಾಣಗಳನ್ನು ಧರಿಸಿರುವ ದೇವತೆ ಎಂಬ ವರ್ಣನೆಯನ್ನು ವೇದದಲ್ಲಿ ಹೇಳಿರ್ತಾರೆ. ಅದನ್ನ ಇದು ಮಾಡಿ ಆದರೆ ಆ ಬಿಲ್ಲು ಬಾಣಗಳನ್ನ ಅವ್ರು ಬೇರೆಯವ್ರು ಹೇಳ್ಕೋ ಏನ್ ರೀತಿಲಿ ತಿಳ್ಕೊತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಋಗ್ವೇದದಲ್ಲಿ ಅದ್ ಒಂದು ಪ್ರೊಟೆಕ್ಷನ್ಗೋಸ್ಕರ ಅವನ ಅದನ್ನ ಬಳಸ್ಕೋತಾನೆ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಅದು ಅವನ್ ಅಂದ್ರೆ ಹೆಂಡತಿಗೋಸ್ಕರ ಅವನ್ ಜೀವನ ಸಾಗ್ಬೇಕಾದ್ರೆ ಅವಳಿಗೆ ನೆರವಾಗಿ ನಿಂತು ಅವಳು ಪ್ರೊಟೆಕ್ಷನ್ ನಿಲ್ತಾಳೆ ಅನ್ನೋ ಮೇನ್ ಇಂಟೆನ್ಷನ್ ಆಗಿ ಬಿಲ್ಲು ಬಾಣಗಳನ್ನ ಇಂಟರ್ಪ್ರಿಟೇಷನ್ ನೋಡಿ ಹೇಗಿದೆ. ಮತ್ತೆ ಅವನಲ್ಲಿರುವ ಎಲ್ಲ ಪಾಸಿಟಿವ್ ಥಿಂಗ್ಸ್ನ ಹೇಳ್ತಾರೆ. ಆಮೇಲೆ ಅವನ್ನ ರೋಗ ನಿವಾರಕ ವೈದ್ಯ ಅನ್ನೋ ಪದನ ಋಗ್ವೇದದಲ್ಲಿ ಹೇಳ್ತಾರೆ. ಅವನಲ್ಲಿ ಏನೇ ಯಾರು ಏನೇ ಅವ್ರ ದೇಹದಲ್ಲಿ ಇದಾಗಿದೆ ಅಂತ ಆರೋಗ್ಯ ಸ್ಥಿತಿ ಗೆಟ್ಟಿದೆ ಅಂತ ಹೋದ್ರು ಅವನ ಅದನ್ನ ನಿವಾರಿಸೋ ಅನ್ನೋ ಶಕ್ತಿ ರುದ್ರನಲ್ಲಿತ್ತು. ಅದಾದ್ಮೇಲೆ ಪರಸ್ಪರಂ ಭಾವತೆ ಅನ್ನೋ ಶ್ಲೋಕವನ್ನ ಗುರುಗಳು ಅವತ್ತು ವೀಣೆಯಲ್ಲಿ ನುಡಿಸಿ ಆ ಪರಸ್ಪರ ಪರಸ್ಪರಂ ಭಾವಯೇತಂದ್ರೆ ನನ್ನಲ್ಲಿರುವ ಭಾವ ನಿನ್ನಲ್ಲಿ ಹೊಂದಿಕೊಳ್ಳಲಿ ಅಂತ ಅಂದ್ರೆ ಒಬ್ಬರಲ್ಲಿರುವ ಭಾವ ಸಪ್ತಪದಿಲಿ ಒನ್ ಆಫ್ ದಿ ಒಂದು ಗಂಡಲ್ಲಿರುವ ಭಾವತೆಯನ್ನ ಇನ್ನೊಂದು ಹೆಣ್ಣಿನಲ್ಲಿರುವ ಭಾವನೆಯನ್ನ ಇಬ್ರು ಹೊಂದಿಕೊಂಡು ಜೀವನ ಸಾಗಿಸ್ಬೇಕು ಅನ್ನೋ ಒಂದು ಪರಸ್ಪರಂ ಭಾವತೆ ಅನ್ನೋ ಶ್ಲೋಕನ ಅವತ್ತು ವೀಣೆಯಲ್ಲಿ ನುಡಿಸಿ ಭಾಗವನ್ನ ಮುಗಿಸ್ತಾರೆ. ನಮಸ್ಕಾರ. ಗುಡ್, ಸಾಕು ಇವೇ ನೋಡಿ ಒಂದೊಂದೇನೆ ಆಮೇಲೆ ಕೋಟ್ ಫಾರ್ ದಿ ಡೇ ಅಂತ ಒಂದೊಂದೇ ನೋಡಿ ಭಾಳ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಂಗೆ ಭಾಳ ಖುಷಿ ಆಯ್ತು. ಅವ್ರು ಮಾತಾಡೋದು ಕರೆಕ್ಟ್, ಅವ್ರಿಗೆ ಅನುಭವ ಎಲ್ಲ ಇದೆ. ಆದರೆ ಒಂದು ಪಿ ಯು ಸಿಗೆ ಹುಡುಗಿ ಹುಡುಗಿ ಆ ಏಜಲ್ಲಿ ಅಲ್ಲ ಏನೇ ಇವನು ಇನ್ನೊಂದು ತಪ್ಪೇ ಹೇಳಿ ಆ ಧೈರ್ಯ ಇದೆ ನೋಡಿ, ಆ ಧೈರ್ಯಂ ಸರ್ವತ್ರ ಸಾಧನಂ ಅಂತ. ವೆರಿ ಗುಡ್. ಹ್ಞೂ, ಮುಂದುವರಿಸಿ ನೀವೀಗ ಇನ್ನೊಂದು ಸ್ವಲ್ಪ ಇದೆ, ಇನ್ನೂ 15 ನಿಮಿಷ ಇದೆಯಲ್ಲ, ಇನ್ನೂ 10 ನಿಮಿಷ ಇದೆ. ಒಬ್ಬರು ಟೈಮ್ ಕೀಪರ್. ಈಗ ಗುರುಗಳು ಈಗ ಒಂದು ಮಾತು ಹೇಳ್ತಾ ಇದ್ರು
ಮನುಸ್ಮೃತಿ ಸ್ಮೃತಿಗಳಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತ. ನನಗೆ ಗೊತ್ತಿರೋ ಪ್ರಕಾರ, ನಾವು ನೋಡಿ ತಿಳಿದಿರೋ ಪ್ರಕಾರ, ಯಾವುದೇ ಒಂದು ಪುಣ್ಯ ಕಾರ್ಯಗಳು, ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು ಆದಾಗ ಹೆಣ್ಣಿರಲೇಬೇಕು ಪಕ್ಕದಲ್ಲಿ. ಅದಿಲ್ಲದೇನೆ ಅವ್ರ ಯಾವ ಕಾರ್ಯನೂ ಅದು ಸಾತ್ಪೂರ್ಣ್ಯ ಆಗೋದೇ ಇಲ್ಲ. ಕರೆಕ್ಟ್. ಜೊತೆಗೆ ಇದೆಲ್ಲ ಆದ್ಮೇಲೆ ಆ ಎಲ್ಲ ಕಾರ್ಯವನ್ನ ನಡೆಸ್ಕೊಟ್ಟಂತವ್ರಿಗೆ ಉಪಾಯಂದಾನ ಕೊಡುವಾಗ ಒಂದು ಉದಾಹರಣೆ, ನೀರನ್ನ ಹೆಂಡತಿ ಬಿಡ್ಲೇಬೇಕು, ಅದು ಸಿಗ್ನೇಚರ್. ಅದು ಅದು ದಟ್ ಇಸ್ ದಿ ಕನ್ಸೆಂಟ್, ದಟ್ ಇಸ್ ದಿ ಅಪ್ರೂವಲ್. ಕರೆಕ್ಟ್. ಇಲ್ಲಾದ್ರೆ ಸಿಂಧುತ್ವ ಆಗಲ್ಲ ದಾನ. ಅವರು ಯಾರು ಹೆಣ್ಣಿಗೆ ಅವತ್ತು ಸ್ವಾತಂತ್ರ್ಯ ಕೊಡಲು ಅಷ್ಟೇನೆ. ಕರೆಕ್ಟ್. ಆಮೇಲೆ ಹೆಣ್ಣು ಮಗಳನ್ನ ದಾರೆ ಏರ್ಕೊಡುವಾಗ, ಗಂಡಿನ ತಂದೆ ತಾಯಿ ದಾರೆ ಏರ್ಸ್ಕೊಳ್ಳುವಾಗ ಎರಡು ಟೈಮ್ನಲ್ಲೂ ಆ ಹೆಣ್ಣು ಇರಲೇಬೇಕು, ಗಂಡ ಹೆಂಡತಿ ಇರಲೇಬೇಕು. ಕರೆಕ್ಟ್. ಅವತ್ತಿನ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಹಿಂದೂ ಸಮಾಜದಲ್ಲಿ ಮನುವಿನಿಂದ ಹಿಡಿದು ಯಾವುದೇ ಋಷಿಮುನಿಗಳಾಗಲಿ ಹೆಂಗಸಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅನ್ನೋದಿಲ್ವೇ ಇಲ್ಲ. ಶಿ ವಾಸ್ ದಿ ಸುಪ್ರೀಂ ಪವರ್. ಇವನು ಕೈನಲ್ಲಿ ತಾಂಬೂಲ ತಟ್ಟೆ ಹಿಡ್ಕೊಂಡು ಗಂಡ ನಿಂತಿದ್ದಾಗ ಆ ಒಂದು ಉದಾಹರಣೆ ನೀಡ್ಬಿಟ್ಟು ಅಪ್ರೂವಲ್ ಕೊಟ್ಟರೆ ಮುಂದೋಗ್ತಿದ್ದು. ದತ್ತು ಈವನ್ ಇನ್ ಅಡಾಪ್ಷನ್. ಕರೆಕ್ಟ್. ಈಗ ಕೆಲವು ಇದರಲ್ಲಿ ಅದು ತುಂಬಾ ವಿಸ್ತಾರವಾಗಿ ಚರ್ಚೆ ಆಗಿದೆ. ಇನ್ ದಿ ಆಬ್ಸೆಂಟ್ ಆಫ್ ದಿ ವೈಫ್ ಹಸ್ಬೆಂಡ್ ದತ್ತು ತಗೋಬೋದಾ ಅನ್ನಕ್ಕೆ. ಈಗ ದತ್ತು ವಿಚಾರದ ಬಗ್ಗೆ ತುಂಬಾ ಚೇಂಜಸ್ ಆಗಿದೆ. ಈಗ ಅವರು ಬೇಕಾದಂತ ಮಗುನೇ ದತ್ತು ತಗೊಳಕ್ ಬರಲ್ಲ, ಅವ್ರು ರಿಜಿಸ್ಟರ್ ಮಾಡಬೇಕು. ಯಾವ ಮಗು ಅವ್ರಿಗೆ ಇಲ್ಲ, ಅಡಾಪ್ಷನ್ ಕಾನೂನು ಸೆಂಟ್ರಲೈಸ್ಡ್ ಆಗಿದೆ. ಸೊ ಅವಾಗ ಅಡಾಪ್ಷನ್ ಅಲ್ಲಿ ಸಹ ಹೆಣ್ಣಿನ ಪಾತ್ರ ಇದ್ದೇ ಇದೆ. ಅದು ಅದು ಒಂದು ತಪ್ಪು ಕಲ್ಪನೆಯಿಂದ ಬಂದಿದ್ದಷ್ಟೇ. ಆದರೆ ಇವತ್ತಿಗೆ ಬಂದ್ಬಿಟ್ರೆ, ಅವತ್ತೇನಾದ್ರು ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಹೇಳ್ತಾ ಇದ್ದವ್ರು ಇದ್ರೆ, ಇವತ್ತು ಇಟ್ ಇಸ್ ದಿ ಫಿಮೇಲ್ ಡಾಮಿನೇಟೆಡ್ ಸೊಸೈಟಿ. ಖಂಡಿತ ಟ್ರಾನ್ಸ್ಫಾರ್ಮೇಶನ್ಸು ಕ್ಲೀನಾಗಿ ಕಾಣ್ತಾ ಇದೆ ನಮಗೆ. ಖಂಡಿತ ನೋಡಿ, ಈಗ ನಮ್ಮ ವಾಗಿ ಈಶ್ವರು ಅಮೃತ ವರ್ಷಿಣಿ ಹೇಳಿದ್ದನ್ನು ಎಷ್ಟು ಚೆನ್ನಾಗಿ ಅದನ್ನು ನೋಡಿ, ಇದೆ ಅಗ್ರಿ ಟು ಡಿಸಗ್ರಿ ಅಂತ ನಾವೊಂದು ಹೇಳ್ತೀವಿ. ವಿ ಹ್ಯಾವ್ ಸಿ ಅಗ್ರಿ ಆಸ್ ಯು ಸೇ ಪರಸ್ಪರಂ ಭಾವಯತ್ ಹೇಳಿದಲ್ಲ, ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವೃದ್ಧದ 11 ಅನ್ವಾಕನ್ ಇನ್ನು ಆಮೇಲೆ ನೆಕ್ಸ್ಟ್ ಸೆಷನಲ್ಲಿ ಹೇಳೋಣ, ಒಟ್ಟು ಹೇಳ್ಬಿಡೋಣ. ಬಟ್ ಸಮ್ ಇಸ್ ಸಬ್ಸ್ಟೆನ್ಸ್ ಆಫ್ ಆಲ್ ದಿಸ್ ಥಿಂಗ್. ತ್ರಯಂಬಕಂ ಯಜಾಮೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾ ನೃತ್ಯಂ ವೃಕ್ಷೋಮ ಅಮೃತ. ಇದೊಂದನ್ನು ಇದೊಂದು ಟೆನೆಟ್ಸ್. ಇದು ಇದನ್ನು ತೆಗೆದುಕೊಂಡ್ರೆ ನಮ್ಮ ಅರ್ಥ ಇನ್ನೂ ಬೇರೆ ಅರ್ಥ ಇದೆ. ಇದು ವೈಡ್ ಮೀನಿಂಗ್ ಇದೆ. ಅಂದರೆ ನಾವು ರೈಪ್ ಆಗಬೇಕು ಅಂತ. ಜೀವನ ಅನ್ನೋದೇ ಹುಟ್ಟಿದ್ದೇಟ್ಗೆ ನಾವು ರೈಪ್ ಆಗಲ್ಲ, ಡೇ ಬೈ ಡೇ. ಅದಕ್ಕೆ ಹೇಳೋದು ನಾವು ಶುರುವಾಗೋದೇನೆ ಕಿಂಟರ್ ಗಾರ್ಟನ್. ಅದಕ್ಕೆ ನೋಡಿ, ಒಂದು ಮಗುನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ರೆಗ್ಯುಲರಾಗಿ ಕಾನೂನು ಮಾಡಿದ್ದಾರೆ 5.5 ವರ್ಷ ಆಗಬೇಕು. ನಮಗೆಲ್ಲ ಒಂದು ಆ ಕಾಲದಲ್ಲಿ ನಾವು ಯಾವತ್ತು ಹುಟ್ಟಿದ್ವಿ ಅಂದರೆ, ಕರೆಕ್ಟ್ ನಿಜವಾಗಿ ಹೇಳಬೇಕು ಅಂದರೆ ಯಾರದ್ದು ಆ ಕಾಲ 70 ಇಯರ್ಸ್ ಪ್ರೀ ಇಂಡಿಪೆಂಡೆನ್ಸ್ ಹುಟ್ಟಿದವರು. ನಾನು 1944. ಅವಾಗ ಕರೆಕ್ಟಾಗಿ ಕರಾರುವಾಕಾಗಿ ಅವ್ರಿಗೆ ಯಾವತ್ತು ಜಾತಕ ಬರೋಸ ಅಡೇಟ್ ಹಾಕ್ಬಿಡೋರು ಎಷ್ಟೋ. ಆಮೇಲೆ ಹಳ್ಳಿಗಳ ಕಡೆ ಪಾಪ ಎಷ್ಟೋ ಜನ ಐನೋರೆ ಲಗ್ನ ಕಟ್ಕೊಡಿ ಅನ್ನೋ ಮುಡುಗಿನಿಂದ ಹೆಸರು ಅವ್ರು ಹೇಳಿದ್ರೆ ಯಾವಾಗ ಈ ಹುಟ್ಟಿದ ಮಗು ಅಂತ. ತುಂಬ ಮಕ್ಕಳಾಗ, ಆಗ ಬಾಯಿ ತುಂಬ ಮಾತು, ಮನೆ ತುಂಬ ಮಕ್ಕಳು, ಮೈ ತುಂಬ ಸಾಲ, ಈ ಮೂರು ಭಾಳ ಎವ್ರಿ ಪಾಪ ಇದು ಆರ್ಡರ್ ಆಫ್ ದಿ ಡೇ ಆಗಿತ್ತಾಗ. ಈಗ ಹಾಗಲ್ಲ, ಯಾವಾಗ ಹುಟ್ಟಿತು ಅಂತ ಅಪ್ಪ ಅಮ್ಮಂಗೆ ಗೊತ್ತಿರಲ್ಲ. ಇದು ನಮ್ಮ ಊರಲ್ಲಿ ಬಾಣಂತಮ್ಮನ ಕೆರೆಯಲ್ಲಿ ಕೋಡಿ ಬಿದ್ದಾಗ ಹುಟ್ಟಿದ್ದು ಅಂತ ನೋಡಿ. ಇದು ಎಲ್ಲಿ ಹುಡುಕ್ಬೇಕಾದ್ರೆ ಬಾಣಂತಮ್ಮನ ಕೆರೆ ಕೋಡಿ ಬಿಟ್ಟಿದ್ದಾಗ ಹುಡುಕ್ತಾರೆ. ನೋ ಜೋಕ್ ಅಲ್ವೇ ಇಲ್ಲ ಇದು ಇಷ್ಟು. ಈಗ ನಾನು ಒಂದು ಕಾಲದಲ್ಲಿ ನಮ್ಮ ಬೇರೆದು ವಿಶ್ವೇಶ್ವರ ಶಾಸ್ತ್ರಿಗಳು ಅಂತಿದ್ರು ನಮ್ಮ ಹತ್ತಿರ ಸಂಬಂಧಿ, ನಾವು ಚಿಕ್ಕ ಹುಡುಗರು. ಸೊ 500 ಕಳಿಸಿ ಪುರೋಹಿತಿಗೆ ಅನ್ನೋರು ಅವಾಗೆಲ್ಲ ಆ ಒಂದು ಧರ್ಮ ಪರಿಪಾಲನೆ ಆ ರೀತಿ ನಡೆದಿದ್ದ ಕಾಲದಲ್ಲಿ. ಹಾಗೆ ನಮಗೂ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದ್ದಿದ್ದು ಏನು ಅಂದರೆ ಒಂದು 4 ಅಕ್ಷರ ಸಂಸ್ಕೃತದ ಗೊತ್ತಿದ್ದಿದ್ದರಿಂದ ಮದುವೆಗಿದ್ವೆ ಎಲ್ಲ ರೆಗ್ಯುಲರಾಗಿ ಮಾಡಿಸೋಕೆ ಬರ್ತಾ ಇರಲಿಲ್ಲ. ನಾವು ಒಂದು ಸತಿ ಏನು ಮಾಡಿಬಿಟ್ಟಿದ್ದೀನಿ, ಎಲ್ಲ ಆಗಿದೆ ನೀವು ಹೇಳಿದಲ್ಲ ಕಾನೂನು ಪ್ರಕಾರ ತಾಳಿ ಕಟ್ಟೋದಲ್ಲ ಅಂತ. ನಾನು ಹಂಪಾಪುರ ಅಂತ ಒಂದು ಊರಿದ್ದೆ ಇದ್ರ ಹತ್ರ ಶಿವ ಕೆ ಆರ್ ನಗರದ ಹತ್ರ, ಅಲ್ಲಿ ಒಬ್ಬರು ಮನೆಗೆ ಮದುವೆ ಮಾಡಿಸೋಕೆ ನಾನು ಹೇಳಿದ್ರು. ತಾಳಿ ಕಟ್ಸೋದು ಅವರಲ್ಲಿ ಸಂಪ್ರದಾಯ, ನಾನು ಜಾತಿ ಮತ ಹೇಳಲ್ಲ. ಸರಿ, ನಮಗೆ ನಮ್ಮ ಶಾಸ್ತ್ರಗಳು ಹೇಳ್ಬಿಟ್ಟಿದ್ವಿ ನೋಡೋ, ಏನೇ ಮಾಡಿದ್ರು ಕೂಡ ತಾಳಿ ಕಟ್ಸೋದು ಮಾತ್ರ ಜೋಪಾನಾಗಿ ಇಟ್ಕೋಬೇಕು ನೀನು ಅಂತ. ನಾನೇನು ಮಾಡಿಬಿಟ್ಟಿದ್ದೀನಿ, ನನ್ನ ಜೋಪ ಅವ್ರನ್ನ ಇಸ್ಕೊಂಬಿಟ್ಟು ನಾನು ಇನ್ನು ಹುಡುಗ ಒಂದು ಸಣ್ಣ ಕಚ್ಚೆ ಪಂಚೆ ಹಾಕ್ಕೊಂಡು ಆ ತಾಳಿನ ಇಲ್ಲಿ ಭದ್ರವಾಗಿ ಇಲ್ಲಿಗೆ ಇಟ್ಕೊಂಬಿಟ್ಟಿದ್ದೀನಿ, ಮರ್ತುಬಿಟ್ಟಿದ್ದೀನಿ ನಾನು ತಾಳಿ. ಮತ್ತೆ ಆಮೇಲೆ ಗಾಬರಿ ಗಾಬರಿ ಅಲ್ಲಿ ಗಟ್ಟಿ ಮೇಳ ಅಂತ ಆಗುತ್ತಲ್ಲ,
ಹಳ್ಳಿ ಕಳಿಸ್ಬಿಟ್ಟಿದ್ರೆ ಗಟ್ಟಿ ಮೇಳ ಹಾಕೋಕ್ಕೆ ಗಾಬರಿಗೆ ಅದು ಕಟ್ಟಿಲ್ಲ. ನಾನೇನು ಮಾಡ್ಬಿಟ್ಟಿದ್ದೀನಿ, ಹೋಗಿ ಹುಡುಗಿಗೆ ನಾನೇ ಹೋಗ್ಬಿಟ್ಟು ಕಟ್ಟಿಕೊಟ್ಟದೆ. ಆಮೇಲೆ ಅಲ್ಲೇ ಬುದ್ಧಿ ಬುದ್ಧಿ ನೀವು ಸ್ವಲ್ಪ ತಾಳಿ ತಾಳಿ ಅಂದರು. ನನಗೆ ನಂಗೆ ಇನ್ನೂ ಫಸ್ಟ್ ಟೈಮ್ ಆ ಮದುವೆ ಬಿಡ್ಸಕ್ಕೆ ಹೋಗಿದ್ದು, ನಂಗೆ ಗೊತ್ತಿಲ್ಲ. ನಂಗೆ ಏನಂದ್ರೆ ನಾನು ಹೇಳಿದ್ರಲ್ಲ ಈಗಿನಾಗ ಭದ್ರವಾಗಿ ಇಟ್ಕೊಂತ ಸರಿ ಅದನ್ನು ಮೀನಿ ಯಾಕೆ ಹೇಳಿದೆ ಅಂತಂದರೆ ಅದು ದಿ ಸರ ಅಲ್ಲಿ ನೋಡಿ ತಾಳಿ ಕಟ್ಟೋ ವಿಚಾರದಲ್ಲೂ ಎಷ್ಟು ಜನ ಇದು ಇದೊಂದು ಭಾಳ ಕೆಲವು ಸಂದರ್ಭಗಳಲ್ಲಿ ಯಾಕೆ ತಾಳಿ ಕೊಡ್ತಾ ಇದ್ರು. ಆಗ ಚಿನ್ನ ಒಳ್ಳೆ ದೊಡ್ಡದೇನೆ, ಒಂದು ಸುಮಾರು ಆ ಕಾಲದಲ್ಲಿ ಒಂದು ಮಿನಿಮಮ್ ಒಂದು 15 ಗ್ರಾಮ್ ಚಿನ್ನ ಇರೋದು. ಎಷ್ಟೋ ಸಂದರ್ಭದಲ್ಲಿ ತಾಳಿ ಸರ ಅಡಬಿಟ್ಬಿಟ್ಟು ಸಂಸಾರ ನಡೆಸಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಗೊತ್ತಾ ಅಪಧನ ಅದು. ಆ ಕಾಲದಲ್ಲಿ ಚಿನ್ನ ಯಾಕೆ ವಧು ಜೊತೆ ಒಂದಿಷ್ಟು ಚಿನ್ನ ಮಾಡ್ತಿದ್ರು ಅಂದರೆ ಮಕ್ಕಳು ಮರಿನ ಸಾಕ್ಸ್ಬೇಕಾದ್ರೆ ಎಷ್ಟೋ ಸಂದರ್ಭದಲ್ಲಿ ನನಗೆ ಗೊತ್ತಿರೋ 10 ಸಂಬಂಧಿಗಳು ಗೋಲ್ಡ್ ಲೋನ್ ತೊಗೊಂಡೇನೆ, ಅದೇನೇ ತೊಗೊಳ್ಳೋದು ಬಿಡಿಸ್ಕೊಳ್ಳೋದು ತೊಗೊಳ್ಳೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಪಾಪ ಇನ್ನು ಕೆಲವರು ಬೇರೆ ಮಾಡ್ತಾರೆ, ನಾನು ಯಾವಾಗಲೂ ಪಾಸಿಟಿವ್ ಹೇಳೋದು ಅದು ಬಿಟ್ಬಿಡೋಣ. ಬೇರೆದಕ್ಕೆ ಹೆಂಡತಿ ತಾಳಿನ ತೆಗೆದುಕೊಂಡು ಹೋಗಿ ಅಪಮಾರ್ಗಕ್ಕೆ ಉಪಯೋಗಿಸುವಂಥದ್ದನ್ನು ನಾನು ಇಲ್ಲಿ ಹೇಳಲ್ಲ. ಬಟ್ ಎಷ್ಟು ಅದು ನಿಜವಾಗಿ ಅಪಧನ ಅಂಥೇಳಿ ಅದನ್ನು ಕೊಡಬೇಕಾದ್ರೆ ಹೆಣ್ಮಗಳು ಎಷ್ಟು ದುಃಖದಿಂದ ಕೊಡ್ತಾಳೆ ಗೊತ್ತಾ. ಅದೇ ಅವಳಿಗೆ ತನ್ನ ಗಂಡ ಅನ್ನೋನು ಅವನು ದೇವರು ಅಂತಲೇ ಮಾಡಿಕೊಂಡು ಅದು ಅದರ ಒಂದು ಕುರುವಾಗಿ ಇಟ್ಕೊಂಡಿದ್ದಾಳೆ. ಆದರೆ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತಾಳೆ. ಅದಕ್ಕೆ ಒಂದು ಅರಿಶಿನದ ಕೊನೆ ಅಂತ ಕಟ್ಕೊಂಡು ಅದಕ್ಕೆ ಸಂವಾದಿಯಾಗಿ ಆ ದೃಷ್ಟಿಯಿಂದ ಕೂಡ ನೋಡಿ ನಮ್ಮ ಇದರಲ್ಲಿ ಸಂಸ್ಕೃತಿ ಅನ್ನೋದು ನಾನು ಬರೀ ಹಿಂದೂ ಸಂಸ್ಕೃತಿ ಅಂತ ಹೇಳಲ್ಲ, ಮಾನವೀಯ ಸಂಸ್ಕೃತಿ ಅಂತ ಹೇಳಲ್ಲ. ಆ್ಯಸ್ ಎ ಹೋಲ್ ಇದು ಎಲ್ಲರೂ ಆವಾಗ ಬ್ಯಾಂಕಿಂಗ್ ಇರಲಿಲ್ಲ, ಈ ಥರ ಲೋನ್ ಕೊಡುವಂಥ ಸೊಸೈಟಿಗಳಿರಲಿಲ್ಲ, ಅದೇ ರೀತಿ ಡಿಪಾಸಿಟ್ ಬಿಟ್ಟು ಉಂಡೆನ ಹಾಕಿಸ್ಕೊಳ್ಳೋರು ಇರಲಿಲ್ಲ. ಈಗ ಎಲ್ಲ ಆ ಥರದ್ದು ಎಲ್ಲವನ್ನು ನಾವೇನು ಮಾಡಿದ್ವಿ ಯೂಸ್ಗಿಂತ ನಮ್ಮ ಸೊಸೈಟಿ ಏನಾಗಿದೆ ಮಿಸ್ಯೂಸ್ ಮಾಡ್ಕೊಳ್ಳೋದು. ಅದು ಮಾಡ್ಕೊಳ್ಳೋದ್ರಿಂದಲೇ ಇವ್ರ 3 ಜನಕ್ಕೆ ಕೆಲಸ, ಎಲ್ಲರೂ ಚೆನ್ನಾಗಿ ಯೂಸ್ ಮಾಡ್ಕೊಂಬಿಟ್ಟಿದ್ರೆ ಇವರಿಗೆ ನನ್ನ ಮನೇಲಿ ಹಳೆಯದು ಒಂದು ಮೇಲ್ಗೋಟೆ ಹಂಚಿನ ಪಂಚೆ ಇದೆ, ಅದನ್ನ ಒದ್ದೆ ಬಟ್ಟೆ ಮಾಡಿಕೊಟ್ಟು ಹೊಟ್ಟೆ ಮೇಲೆ ಹಾಕೋಬೋದು ತಣ್ಣಿಗೆ. ಯಾಕೆಂದರೆ ಎಲ್ಲರೂ ಚೆನ್ನಾಗಿ ಈಗ್ಯಾಲಿಟಿ ನಾವು ಹೇಳ್ತೀವಿ ವೆಲ್ಫೇರ್ ಸೊಸೈಟಿ ರಾಮರಾಜ್ಯ ಅಂತೀವಿ. ರಾಮರಾಜ್ಯದಲ್ಲೂ ನಾವು ರಾಮಾಯಣ ಓದಿದ್ರು ಗೊತ್ತೆ ಸುಂದರಕಾಂಡ ತುಂಬ ಸೊಗಸಾಗಿದೆ. ನಾವು ಶುರು ಮಾಡುವಾಗ ಅಯೋಧ್ಯ ಕಾಂಡ ತುಂಬ ಚೆನ್ನಾಗಿರುತ್ತೆ, ಕೊನೆಗೆ ಪಟ್ಟಾಭಿಷೇಕನೂ ಚೆನ್ನಾಗಿರುತ್ತೆ. ಇನ್ನು ಉಳಿದ ಕಾಂಡಗಳಿದೆಯಲ್ಲ ಅದು ಮಾಂಸ ಕಾಂಡವಿದಕ್ಕೋ ಮಾಂಸವಿದಕ್ಕೋ ಅಂತ ಒಂದೊಂದೂ ಒಬ್ಬ ಸೀತಾಮ ಒಬ್ಬ ಹೆಣ್ಣುಮಗಳು ಇನ್ನು ಎಷ್ಟು ಕೊನೆಯವರೆಗೂ ಎಷ್ಟು ಸತಿ ಅಗ್ನಿ ಪರೀಕ್ಷೆ ಆಗುತ್ತೆ ನೋಡಿ ನೋಡಿ. ಒಬ್ಳು ನಾವಲ್ಲೂ ಹಲ್ಲೆ ಆದರೂ ಪದಿ ತಾರ ತಾರಾ ಸೀತಾ ಮಂಡೋದರಿ ತಥ ಅಂತ ಪಂಚಕನ್ಯಾ ಸ್ಮರೆ ನಿತ್ಯಂ ಅಂತೀವಿ. ನಾನು ಅದನ್ನು ಸ್ವಲ್ಪ ನಾನು ಅದನ್ನು ಓದೂ ಇರೋದನ್ನ ಅದರ ಬಗ್ಗೆ ವ್ಯಾಖ್ಯಾನಗಳು ಹಲವಾರು ಇದರಲ್ಲಿ ಭಾಷಣದಲ್ಲೂ ಹೇಳಿದ್ದೀನಿ. ಆದರೆ ನಾವು ಈ ನಾನು ಹೇಳಿದೆ ಇಷ್ಟು ಜನ ಪಂಚವಕ್ಯನ ನೋಡಿಲ್ಲ ಕೇಳಿರೋದು, ಆದರೆ ನಾನು ಹೇಳ್ತೀನಿ ನಮ್ಮ ತಾಯಿಗಿಂತಲೂ ನಮ್ಮ ತಾಯಿ ನಮ್ಮ ಅಜ್ಜಿ ನನ್ನ ಹೆಂಡತಿ ನನ್ನ ಮಗಳು ಯಾಕೆ ಹೇಳ್ಕೋಬಾರ್ದು? ಆವಾಗ ಅದು ಪ್ರಸ್ತುತ ಅನಿಸುತ್ತೆ ಅಲ್ವಾ. ನಾವು ಸುಮ್ಮನೆ ಕೋಟಿಂಗ್ ಡೆವಿಲ್ ಕೋಟಿಂಗ್ ಸ್ಕ್ರಿಪ್ಚರ್ಸ್ ಅಂತ ಇದರಿಂದಲೇ ಬಂದಿರೋದು. ಯಾಕಂದರೆ ಇನ್ನು ಎಷ್ಟಿದೆಯಮ್ಮ ಟೈಮ್ ಆಯಿತಾ? ಅದಕ್ಕೆ ಅದು ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ಲೌಕಿಕವಾದ ಉದಾಹರಣೆಗಳನ್ನು ಕೊಟ್ಟಿರೋದನ್ನ ನನ್ನ ಭಾಳ ಜನ ಎಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸ್ಮೃತಿಯಲ್ಲಿ ಇದೆ ಸರಿ, ಹೌ ಇಟ್ ಈಸ್ ರೆಲೆವೆಂಟ್ ಫಾರ್ ದಿಸ್. ಈಗಿನ ಮಕ್ಕಳು ನಮ್ಮ ಅಮೃತ ಮತ್ತು ನಮ್ಮ ಚಿನ್ಮಯಿ ಇಂಥ ಮಕ್ಕಳುಗಳಿಗೆ ನಾವು ಯಾವ ರೀತಿ ಲೀಡ್ ಕೊಡಬೇಕು, ಇವರು ನಾಳೆ ಇವರು ಇದನ್ನು ತೊಗೊಂಡೋಗ್ಬೇಕು ಮುಂದಕ್ಕೆ, ಆ ದೃಷ್ಟಿಯಿಂದ ಕೂಡ ನಾನು ಮಾತಾಡ್ತಾ ಇದ್ದೀನಿ. ನಮಸ್ಕಾರ.